ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಕುಟುಂಬದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಒಂದು ಫ್ಯಾಮ್ಲಿ ಅಂದ ಕೂಡಲೇ ನಮಗೆ ಎಷ್ಟು ಜನ ಇರ್ಬೋದು ಅಂದರೆ ಸಿಂಗಲ್ ಫ್ಯಾಮ್ಲಿ ಅಂದರೆ ಮೂರರಿಂದ ನಾಲ್ಕು ಜನ ಸ್ವಲ್ಪ ದೊಡ್ಡ ಫ್ಯಾಮ್ಲಿ ಅಂದರೆ ಎಂಟರಿಂದ ಹತ್ತು ಜನ ಇರಬಹುದು ಆದರೆ ಈ ವಿಡಿಯೋದಲ್ಲಿ ನಾನು ತೋರಿಸೋ ಈ ಫ್ಯಾಮ್ಲಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಹೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಇನ್ನು ಇಷ್ಟು ದೊಡ್ಡ ಫ್ಯಾಮ್ಲಿನ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನಿಮಗೆ ಗೊತ್ತಾದರೆ ಖಂಡಿತ ನೀವು ಆಶ್ಚರ್ಯ ಪಡೋದು ಗ್ಯಾರಂಟಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಆಗಲೇ ಇಂಥ ಇನ್ನೂ ಒಳ್ಳೆಯ ವಿಡಿಯೋಸ್ನ ನಿಮಗಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇಷ್ಟಕ್ಕೂ ನಾನು ಹೇಳ್ತಾ ಇದ್ದಂಥ ಆ ಪ್ರಪಂಚದ ಅತಿ ದೊಡ್ಡ ಫ್ಯಾಮಿಲಿ ಇರೋದಾದರೂ ಎಲ್ಲಿ ಅಂದರೆ ನಮ್ಮ ಭಾರತದ ಮಿಝೋರಂನ ಬಕ್ಟಾಂಗ್ ಅನ್ನೋ ಗ್ರಾಮದಲ್ಲಿ ಇನ್ನು ಈ ಫ್ಯಾಮ್ಲಿಯ ಹೆಡ್ ಬಂದು ಝಿಯೋನೋ ಚಾನ ಅಂತ ಇವರ ವಯಸ್ಸು ಈಗ ಎಪ್ಪತ್ತ್ಮೂರು ವರ್ಷ ಸೊ ಈಗಲಿಂದ ಇವರ ಬಗ್ಗೆ ನಾನು ಹೇಳೋ ಪ್ರತಿಯೊಂದು ವಿಷಯನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಝಿಯೋನೋ ಚಾನಾ ಅನ್ನೋ ವ್ಯಕ್ತಿಗೆ ಇರೋದು ಬರೋಬ್ಬರಿ ಮೂವತ್ತೊಂಬತ್ತು ಜನ ಹೆಂಡತಿರು ತೊಂಬತ್ನಾಲ್ಕು ಜನ ಮಕ್ಕಳು ಹದಿನಾಲ್ಕು ಜನ ಸೊಸೆ ಅಂದರು ಮೂವತ್ತ್ಮೂರು ಜನ ಮೊಮ್ಮಕ್ಕಳು ಹಾಗೂ ಒಬ್ಬ ಮರಿ ಮೊಮ್ಮಗ ಈ ರೀತಿ ಒಟ್ಟಾಗಿ ಬರೋಬ್ಬರಿ ನೂರ ಎಂಬತ್ತೊಂದು ಜನ ಈ ಕುಟುಂಬದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ತುಂಬ ಅನ್ಯೋನ್ಯವಾಗಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಇನ್ನೂ ಒಂದು ವಿಷಯ ಏನು ಅಂದರೆ ಈ ಝಿಯೋನ ಚಾನ ಅತಿ ಶೀಘ್ರದಲ್ಲೇ ತಮ್ಮ ನಲವತ್ತನೇ ಮದುವೆ ಮಾಡಿಕೊಳ್ಳೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಇನ್ನು ಅಷ್ಟೂ ಜನ ಇರೋದಕ್ಕೆ ಈ ಝಿಯೋನ ಚಾನ ನೂರು ಬೆಡ್ರೂಮ್ ಇರೋ ಒಂದು ದೊಡ್ಡ ಮನೇನ ಕಟ್ಟಿಸ್ತಾನೆ ಇಷ್ಟು ದೊಡ್ಡ ಫ್ಯಾಮ್ಲಿಗೆ ಅಡುಗೆ ಮಾಡೋದು ಅಂದರೆ ಒಂದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ದಿನಕ್ಕೆ ಈ ಫ್ಯಾಮ್ಲಿಗೆ ಅಡುಗೆ ಮಾಡೋದಕ್ಕೆ ನೂರು ಕೆ ಜಿ ಅಕ್ಕಿ ಅರುವತ್ತು ಕೆ ಜಿ ತರಕಾರಿ ಮೂವತ್ತೊಂಬತ್ತು ಕೋಳಿ ಪ್ರತಿದಿನ ಬೇಕೇ ಬೇಕಂತೆ ಸೊ ಈಗ ನೀವು ಒಂದು ಸಾರಿ ಈ ನೂರ ಎಂಬತ್ತೊಂದು ಜನ ಒಂದೇ ಸಾರಿ ಊಟ ಮಾಡೋದಕ್ಕೆ ಕುಳಿತರೆ ಹೇಗಿರ್ಬೋದು ಅನ್ನೋದನ್ನು ಒಂದು ಸಾರಿ ಕಲ್ಪನೆ ಮಾಡಿ ನೋಡ್ಕೊಳ್ಳಿ ನನಗಂತೂ ಒಂದು ದೊಡ್ಡ ಕಾಲೇಜ್ ಕ್ಯಾಂಟೀನ್ ಹಾಗೂ ಹೋಟೆಲಲ್ಲಿ ನನಗೆ ಜ್ಞಾಪಕಕ್ಕೆ ಬಂತು ಸೊ ಸ್ಟಾರ್ಟಿಂಗ್ನಲ್ಲಿ ಈ ಜಿಯೋನೋ ಚಾನಾಗೆ ಅವರ ಮಕ್ಕಳನ್ನು ಹಾಗೂ ಅವರ ಮಕ್ಕಳನ್ನು ಶಾಲೆಗೆ ಕಳಿಸೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಯಾಕಂದರೆ ಅವರ ಊರಲ್ಲಿ ಇರೋ ಶಾಲೆ ತುಂಬ ಚಿಕ್ಕದಾಗಿರುತ್ತೆ ಅಷ್ಟೇ ಅಲ್ಲ ಅವ್ರ ಮಕ್ಕಳು ಹಾಗೂ ಅವರ ಮೊಮ್ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗೋ ಥರ ಕಾಣ್ತಾ ಇರಲಿಲ್ಲ ಒಂದು ಸ್ಕೂಲೇ ಇನ್ನೊಂದು ಸ್ಕೂಲ್ಗೆ ಹೋಗೋ ಥರ ಕಾಣ್ತಾ ಇತ್ತಂತೆ ಅಷ್ಟು ದೊಡ್ಡದಾಗಿತ್ತಂತೆ ಅವರ ಮಕ್ಕಳ ಸೈನ್ಯ ಅದಕ್ಕೋಸ್ಕರ ಈ ಜಿಯೋನಾಚನ ಅವರು ತಮ್ಮ ಮನೆ ಪಕ್ಕದಲ್ಲೇ ಅವರ ಮಕ್ಕಳು ಹಾಗೂ ಅವರ ಮೊಮ್ಮಕ್ಕಳಿಗೋಸ್ಕರ ಒಂದು ಸ್ಕೂಲನ್ನ ಕಟ್ಟಿಸ್ತಾರೆ ಹಾಗೂ ಟೀಚರ್ಗಳನ್ನು ನೇಮಕ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರುವಂಥ ಅವರು ಬಗೆಹರಿಸ್ತಾರೆ ಅಷ್ಟೇ ಅಲ್ಲದೆ ಅವ್ರಿಗೋಸ್ಕರನೇ ಸಪ್ರೇಟಾಗಿ ಪ್ಲೇ ಗ್ರೌಂಡ್ ಕ್ರಿಕೆಟ್ ಗ್ರೌಂಡ್ ಮತ್ತು ಫುಟ್ಬಾಲ್ ಗ್ರೌಂಡ್ನ ಕೂಡ ಅವರು ರೆಡಿ ಮಾಡ್ತಾರೆ ಮತ್ತು ಅವರ ಫ್ಯಾಮ್ಲಿನಲ್ಲೇ ಹದಿನಾರು ಫುಟ್ಬಾಲ್ ಟೀಮ್ಗಳನ್ನು ಅವರು ರೆಡಿ ಮಾಡಿ ಅವರದ್ದೇ ಸ್ವಂತ ಫುಟ್ಬಾಲ್ ಟೋರ್ನಮೆಂಟ್ನವರು ನಡೆಸ್ತಾರೆ ಇನ್ನು ಇಷ್ಟು ದೊಡ್ಡ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂದರೆ ಆ ಫ್ಯಾಮ್ಲಿಯ ಪ್ರತಿಯೊಬ್ಬ ಗಂಡಸರು ಕಾರ್ಪೆಂಟರ್ ಕೆಲಸಕ್ಕೆ ಹೋಗ್ತಾರೆ ಹೆಂಗಸರು ತೋಟದ ಕೆಲಸ ಮಾಡ್ತಾರೆ ಅದರಿಂದ ಬರೋ ಆದಾಯದಿಂದ ಅವರು ಫ್ಯಾಮ್ಲಿನವರು ಮ್ಯಾನೇಜ್ ಮಾಡ್ತಾರೆ ಸೊ ಏನೇ ಆಗಲಿ ಮನೆಯಲ್ಲಿ ಒಂದಿಬ್ಬರು ಜಾಸ್ತಿ ಆದರೆ ಸಾಕು ಅವರನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋ ಈ ಕಾಲದಲ್ಲಿ ಮತ್ತು ಮೂವತ್ತೊಂಬತ್ತು ಜನ ಎಂಥೀರಿದ್ರು ಯಾವುದೇ ರೀತಿ ಮನಸ್ತಾಪಗಳಿಲ್ಲದೆ ತುಂಬ ಅನ್ಯೋನ್ಯವಾಗಿ ಇದ್ದಾರೆ ಅದು ಕೂಡ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದರೆ ನಿಜಕ್ಕೂ ಆಶ್ಚರ್ಯ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನಿನ್ನ ಹೊರಡ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಶ್ರೀನಾಥ್ ನಾಯಕ್ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ